ಅಂತ. ಸೊ ಸಿನಿಮಾದಲ್ಲಿ ಬಂದಿರುವಂತಹ ಕಂಪ್ಲೀಟ್ ಪ್ರಾಫಿಟ್ ಏನಿದೆ, ಈ ಪ್ರಾಫಿಟ್ ಅಲ್ಲಿ 5% ಆಫ್ ದ ಪ್ರಾಫಿಟ್ ಇದು ನಾವು ಇದು ಆಕ್ಚುಲಿ 5% ಆಫ್ ದ ಪ್ರಾಫಿಟ್ ಆಕ್ಚುಲಿ ಚಾರ್ಲಿಗೆ ಸಲ್ಲುವಂತದ್ದು. ಬಟ್ ಆಬ್ವಿಯಸ್ಲಿ ಅವಳಿಗೆ ಏನೋ ಅದೇನು ಡಿಫರೆನ್ಸ್ ಬಿಡಲ್ಲ. ಸೊ ಅವಳ ಹೆಸರಲ್ಲಿ ನಾವು ಈ 5% ಆಫ್ ದ ಪ್ರಾಫಿಟ್ ನ ಭಾರತಾದ್ಯಂತ ನಮ್ಮ ಸಿನಿಮಾದ ಮೆಸೇಜ್ ಏನಿದೆ ಆ ಮೆಸೇಜ್ ನಿಟ್ಟಿನಲ್ಲಿ ಇಂಡಿ ಡಾಗ್ಸ್ ಇದರದ್ದು ಅಡಾಪ್ಷನ್ ಆಗಲಿ ಅಥವಾ ಇದರ ರೆಸ್ಕ್ಯೂ ಸೆಂಟರ್ಸ್ ಆಗಲಿ ಎಷ್ಟೆಲ್ಲ ಇದೆ ಆಲ್ ಓವರ್ ದ ಕಂಟ್ರಿ, ಈ ಎನ್ಜಿಒಸ್ಗೆ ರೆಸ್ಕ್ಯೂ ಸೆಂಟರ್ಸ್ಗೆ ನಾವು ನಮ್ಮ ಮುಖಾಂತರ ಹೆಲ್ಪ್ ಮಾಡೋಣ ಅಂತ. ಇದು ನಾವು ಅಂದ್ರೆ 5% ಅಂದ್ರೆ ಆಲ್ಮೋಸ್ಟ್ ಹತ್ರ 4-5 crore ಇವರುವಾಗುತ್ತೆ. ಅದನ್ನ ನಾವು ಡೈರೆಕ್ಟ್ ಆಗಿ ಅದನ್ನ ಹಂಗೆ ಹಂಚಬಹುದು ಅಥವಾ ಅದನ್ನ ಚಾರ್ಲಿ ಹೆಸರಲ್ಲಿ ಒಂದು ಅಕೌಂಟ್ ಅಲ್ಲಿ ಇಟ್ಟು ಅದರಲ್ಲಿ ಏನ್ ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟ್ ಇಂದ ಪ್ರತಿ ತಿಂಗಳು ಏನೋ ಹೆಲ್ಪ್ ಆಗ್ತಾನೆ ಇದೆ. ಈ ತರದ್ದು ಒಂದು ಮಾಡಕ್ಕೆ ಏನೋ ಯೋಚನೆ ಮಾಡ್ತಾ ಇದೀವಿ, ಯೋಚನೆ ಡಿಸೈಡ್ ಮಾಡ್ತೀವಿ. ಇದು ಬಿಟ್ಟು ಈ ಸಿನಿಮಾ ನಾನು ಹೇಳಿದಂಗೆ ಆಲ್ಮೋಸ್ಟ್ ಏನೋ ಈ ಸಿನಿಮಾದ ಹಿಂದೆ 200 ಕೆಲಸ ಮಾಡಿದ್ದಾರೆ. ಸುಮಾರು ಜನ ಟೆಕ್ನಿಷಿಯನ್ಸ್, ಸುಮಾರು ಜನ ಆಕ್ಟರ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರು ಇವ್ರ ಹತ್ರ ಎಲ್ಲರ ಹತ್ರನು ಆಲ್ಮೋಸ್ಟ್ 10% ಆಫ್ ದ ಪ್ರಾಫಿಟ್ ಶೇರ್ ಮಾಡೋಣ ಅಂತ. ಇದು ಆಲ್ಮೋಸ್ಟ್ ಐ ಥಿಂಕ್ ಇಟ್ ವಿಲ್ ಟರ್ನ್ ಔಟ್ ಟು 7-10 crore ಅಗೇನ್. ಅಂಡ್ ಇದ್ರಲ್ಲಿ ನಾನಿಲ್ಲ ಅಂದ್ರೆ ನಾನು ಕೆಲಸ ಮಾಡಿದ್ದೀನಿ, ಬಟ್ ಏನೋ ಓವರ್ ಆಲ್ ಸಿನ್ಸ್ ಐ ಆಮ್ ದ ಪ್ರೊಡ್ಯೂಸರ್ ಐ ಆಮ್ ನಾಟ್ ಇನ್ವಾಲ್ವಿಂಗ್ ಅಂದ್ರೆ ಇದರಲ್ಲಿ ನಾನು ಈ 10% ಅಲ್ಲಿ ನಾನು ಏನು ತಗೊಂಡಿದ್ದೆ ಉಳಿದದ್ದು ಟೆಕ್ನಿಷಿಯನ್.